ಸರ್ದಾರ್ ವಲ್ಲಭಭಾಯಿ ಪಟೇಲ್ರ ಜೀವನ ಆದರ್ಶಗಳು ನಮಗೆ ದಾರಿ ದೀಪವಾಗಲಿ ಅಂತ ಸವದತ್ತಿ ಪುರಸಭೆಯ ಅಧ್ಯಕ್ಷ ಶಿವಾನಂದ್ ಪಟ್ಟಣಶೆಟ್ಟಿ ಹೇಳಿದ್ದಾರೆ. ಅಲ್ಲದೆ ಪ್ರಧಾನಿ ನರೇಂದ್ರ ಮೋದಿ ಅವರು ದೇಶದಲ್ಲಿ ಸ್ವಚ್ಛತೆಗಾಗಿ ಹೊಸ ಪರ್ವಾರಂಭಿಸಿದ್ದಾರೆ. ಹೀಗಾಗಿ ನಾವುಗಳು ಅದರ ಸರ್ಕಾರಕ್ಕೆ ಕೈಜೋಡಿಸಿ ಭಾರತ ದೇಶವು ಸ್ವಚ್ಛತೆಯ ಜೊತೆಗೆ ಸುಭದ್ರತೆಯನ್ನು ಹೊಂದಲು ಸಹಕರಿಸುವಂತೆ ಕರೆ ನೀಡಿದ್ದಾರೆ. ಸವದತ್ತಿಯಲ್ಲಿ ಸರ್ದಾರ ವಲ್ಲಭಭಾಯಿ ಪಟೇಲ್ರ 142ನೇ ಜನ್ಮ ದಿನಾಚರಣೆಯ ಅಂಗವಾಗಿ ಐಕ್ಯತಾ ದಿವಸದ ಪ್ರಯುಕ್ತ ಪುರಸಭೆಯವರು ಸ್ವಚ್ಛತಾ ಕಾರ್ಯ ಹಾಗೂ ರಂಗೋಲಿ ಸ್ಪರ್ಧೆಯನ್ನ ಆಯೋಜಿಸಿದ್ರು. ಅಂದಾಗೆ ಕಾರ್ಯಕ್ರಮಗಳಿಗೆ ಪುರಸಭೆಯ ಅಧ್ಯಕ್ಷ ಶಿವಾನಂದ್ ಪಟ್ಟಣಶೆಟ್ಟಿ ಚಾಲನೆ ನೀಡಿದರು. ಈ ವೇಳೆ ಉಪಾಧ್ಯಕ್ಷ ಮೌಲಸಾಬ ತಬಲಜಿ, ಮಾಜಿ ಉಪಾಧ್ಯಕ್ಷ ಹಾಗೂ ಹಾಲಿ ಸದಸ್ಯ ಸುಭಾಷ್ ರಜಪೂತ, ಸ್ಥಾಯಿ ಸಮಿತಿ ಅಧ್ಯಕ್ಷ ಪಂಚಪಾಲ ಬೆಣ್ಣವರ, ಪುರಸಭೆಯ ಮುಖ್ಯಾಧಿಕಾರಿ ಕೆಐ ನಾಗನೂರ, ಪರಿಸರ ಅಭಿಯಂತರ ಎಫ್ವೈ ಕಳಸರೆಡ್ಡಿ, ಪುರಸಭೆಯ ಆರೋಗ್ಯಾಧಿಕಾರಿ ಪಿಬಿ ಮಠದ, ಪುರಸಭೆಯ ಅಧಿಕಾರಿಗಳು ಮತ್ತು ಸ್ಪರ್ಧಾಳುಗಳು ಭಾಗವಹಿಸಿ ದೇಶದ ಐಕ್ಯತೆಗಾಗಿ ಪ್ರತಿಜ್ಞಾವಿಧಿ ಕೈಗೊಂಡರು. ಇದೇ ವೇಳೆ ಶಿವಾನಂದ್ ಪಟ್ಟಣಶೆಟ್ಟಿ ಮಾತನಾಡಿ, ಸರ್ದಾರ್ ವಲ್ಲಭಭಾಯಿ ಪಟೇಲ್ರ ಜೀವನದ ಆದರ್ಶಗಳು ನಮಗೆ ದಾರಿದೀಪವಾಗಲಿ ಅಂತ ಕರೆ ನೀಡಿದರು. ಅಲ್ಲದೆ ಪ್ರಧಾನಿ ನರೇಂದ್ರ ಮೋದಿ ಅವರು ದೇಶದಲ್ಲಿ ಸ್ವಚ್ಛತೆಗಾಗಿ ಹೊಸ ಪರ್ವ ಆರಂಭಿಸಿದ್ದಾರೆ. ನಾವುಗಳು ಅದರ ಸಾಕಾರಕ್ಕೆ ಕೈಜೋಡಿಸಿ ಭಾರತ ದೇಶವು ಸ್ವಚ್ಛತೆಯ ಜೊತೆಗೆ ಸುಭದ್ರತೆಯನ್ನ ಹೊಂದಲು ಸಹಕರಿಸಲು ಮನವಿ ಮಾಡಿದರು. ಇನ್ನು ಸುಭಾಷ್ ರಜಪೂತ ಮಾತನಾಡಿ, ಮಹಾನ ಪುರುಷರ ಗಣ್ಯರು ದೇಶದ ಸುಭದ್ರತೆ ಮತ್ತು ಐಕ್ಯತೆಗಾಗಿ ಹಲವಾರು ಮಾರ್ಗಗಳನ್ನ ನೀಡಿದ್ದಾರೆ. ಉಕ್ಕಿನ ಮನುಷ್ಯ ಎಂದು ಖ್ಯಾತಿಯಾಗಿರೋ ವಲ್ಲಭಭಾಯಿ ಪಟೇಲ್ರ ಆದರ್ಶಗಳು ನಮಗೆ ಸ್ಫೂರ್ತಿಯಾಗಲಿ. ಅವರ ದಿನಾಚರಣೆಯ ದಿನದಂದು ಐಕ್ಯತಾ ದಿನಾಚರಣೆ ಮಾಡ್ತಾ ಇರೋದು ವಿಶೇಷವಾಗಿದೆ ಅಂತ ಹೇಳಿದರು. ಈರಣ್ಣ ಕರಲಿಂಗಣ್ಣನವರ ಜನತಾ ಟಿವಿ ಸವದತ್ತಿ.